ನೋಡಿ ಎಷ್ಟು ಉದ್ದ ಇದೆ, ಮಲ್ಕೊಂಡು ಫೋಟೋ ತೆಗಿಬೇಕು ವಿಡಿಯೋ. ಇಷ್ಟು ಲೆಂತ್ ಇದೆ ಬಿಲ್ಡಿಂಗ್, ತುಂಬ ಲೈಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮುಂಬೈಯಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು ಮುಂಬೈ ಎಂಬ ಮಹಾನ್ ಇದೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ರೂಮ್ಗಳೇನು ಎಲ್ಲಿ ಸಿಗತ್ತೆ ಅಂತಕ್ಕಂಥದ್ದು. ನಾನು ಇವತ್ತು ಉಳ್ಕೊಂಡಿರೋದು ಈ ಒಂದು ರೂಮ್ ಕ್ಲಬ್ ಗೆಸ್ಟ್ ಹೌಸ್ ಅಂತೇಳಿ. ಇದು ಮುಂಬೈ ಸೆಂಟ್ರಲ್ ಏನಿದೆ, ಮುಂಬೈ ಸೆಂಟ್ರಲ್ಲಿಂದ ಜಸ್ಟ್ ರೈಲ್ವೆ ಸ್ಟೇಷನಿಂದ 100 meters ದೂರದಲ್ಲಿದೆ. ಒಂದು 100 to 200 meters ದೂರ ಅಷ್ಟೇ, ತುಂಬ ಹತ್ರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡಿಮೆಗೆ ಸಿಗತ್ತೆ ನಿಮಗೆ. ಡಾರ್ಮೆಟ್ರಿ ಇರ್ಬೋದು, ಬೆಡ್ಸ್ ಎಲ್ಲ ಸಿಗತ್ತೆ. 250, 320, 350 ಇಂದ ಶುರುವಾಗತ್ತೆ. ನಾನು ಎಲ್ಲ ನೋಡಿದೆ, ಲಾಸ್ಟ್ ಫೈನಲ್ ಆಗಿ ಇನ್ನೊಂದು ಸಿಗ್ತದ್ದು 4th floor 215 rupees ₹215. ಇದು ಎರಡನೇ ದಿನ, ಇವತ್ತು ನಾನು ಉಳ್ಕೊಂಡಿರ್ತಕ್ಕಂಥದ್ದು. ತೋರಿಸ್ತೀನಿ ನಿಮಗೆ ಬೆಡ್ ಎಲ್ಲ ಹೇಗಿರುತ್ತೆ ಏನು ಅಂತಕ್ಕಂಥದ್ದನ್ನ. ಯಾರಾದರೂ ಮುಂಬೈಗೆ ಬಂದಾಗ ಒಬ್ಬರು ಅಥವಾ ಇಬ್ಬರು ಇದ್ದರೆ ನೀವು ರೂಮ್ ಏನು ಉಳ್ಕೊಳ್ಳಿಕ್ಕೆ ರೂಮ್ ಏನಾದರೂ ಹುಡುಕ್ತಾ ಇದ್ದರೆ ನೀವು ಈ ಸರೌಂಡಿಂಗಲ್ಲಿ ನೋಡ್ಬೋದು, ನೀವು ರೂಮ್ ಎಲ್ಲ ಸಿಗತ್ತೆ ನಿಮಗೆ. ಈ ಮುಂಬೈ ಸೆಂಟ್ರಲ್ ಏನಿದೆ, ಪುರಾತನವಾದಂಥ ಜಾಗ ಮುಂಬೈಯಲ್ಲಿ. ಈ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ನಿಮಗೆ ಬಹಳಷ್ಟು ಈ ರೀತಿ ರೂಮ್ಗಳೆಲ್ಲ ಸಿಗುತ್ತೆ. ಸುಮಾರು 200 rupees ₹350-400 ತನಕನೂ ಈ ರೀತಿ ಡಾರ್ಮೆಟ್ರಿಗಳು ಸಿಗುತ್ತೆ ನಿಮಗೆ. ಅಂತ ಹೇಳಿದ್ರೆ ಬೆಡ್ ಎಲ್ಲ ಇರುತ್ತೆ. ಸೊ ಇದು ನೀವು ಬಂದಾಗ ಚೇಂಜ್ ಮಾಡ್ತಾರೆ ಮೇಲ್ಗಡೆ ಆಗಿರೋಂಥದ್ದು. ಇಲ್ಲಿ ನೀವೇನಾದರೂ ಲಗೇಜ್ ಇಟ್ಕೊಳ್ಳಿಕ್ಕೆ ಈ ರೀತಿ 24 hours ಇರುತ್ತೆ ನಿಮಗೆ. ಆಫ್ಲೈನಲ್ಲಿ ಬಂದರೆ ಇಲ್ಲೇ ಬಂದರೆ ಈ ರೀತಿ ಇರುತ್ತೆ ಇಲ್ಲಿ ಮಲಗಲಿಕ್ಕೆ. ನೋಡಿ ಇವೆಲ್ಲ ನನ್ನ ಡ್ರೆಸ್ಸು ಇಲ್ಲಿದೆ ಜಾಗ ಮಲಗ್ಬೋದು. 215 ಅಷ್ಟೇ ಕಡಿಮೆ ಈ ಥರ ಎಲ್ಲ ಇದೆ. ಇದೆ ಡಾರ್ಮೆಟ್ರಿ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಇಲ್ಲಿ ಏನಾಗಿದೆ ನೋಡಿ, ಈ ಕಡೆಯೂ ಇರುತ್ತೆ ಇಲ್ಲಿ ಮಲಗಿದ್ದಾರೆ ಆರು ಈ ಥರ ಇರುತ್ತೆ. ಹೋಗಿ ಮಲಗ್ಬೋದು, ಏನು ತೊಂದರೆ ಇರೋದಿಲ್ಲ, ಸೇಫ್ಟಿ ಇರುತ್ತೆ. ಮೆಟ್ರಿ ಅಂತ ಹೇಳಿದ್ರೆ ಕೆಳಗಡೆ ಮತ್ತು ಮೇಲುಗಡೆ ಎರಡು ಕಡೆನೂ ನೀವು ಬ್ಯಾಗ್ ಎಲ್ಲ ಇಟ್ಕೋಬೋದು, ಸ್ವಿಚ್ ಇರುತ್ತೆ ಇಲ್ಲಿ ಮಲ್ಕೋಬೋದು, ಕ್ಲೀನಾಗಿರುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ನೋಡ್ತಾ ಇದ್ದೀವಿ, ನಂದು ಎರಡು ಬ್ಯಾಗ್ ಇದೆ, ಒಂದು ಬ್ಯಾಗ್ ಇಟ್ಟಿದ್ದೀನಿ, ಇವಾಗ ಇನ್ನೊಂದು ಬ್ಯಾಗ್ ಇದೆ, ತೊಗೊಂಡು ಹೊರಗಡೆ ರೌಂಡ್ ನೋಡಿ ಕೊಟ್ಟೆ. ಫ್ರೆಶ್ ಸ್ನಾನ ಮಾಡಬೇಕಂತ ಕಿಟ್ಸ್ ಇರುತ್ತೆ, ಗೀಸರ್ ವ್ಯವಸ್ಥೆ ಇದೆ. ಟೋಟಲ್ಲು 4th floor ಹತ್ತೋಗ್ಬೇಕು, 4th floor ಹತ್ತು ಹೋದರೆ ನಾನು ಇದ್ದೀನಲ್ಲ ಬಿಲ್ಡಿಂಗ್ ಇರ್ತಕ್ಕಂಥದ್ದು ಗೆಸ್ಟ್ ಹೌಸು. ಅಲ್ಲಿಂದ ಇವಾಗ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ಎಷ್ಟು ಹತ್ರ ಇದೆ ಒಂದು ಜಾಗ ಅಂತೇಳಿ. ಅಲ್ಲಿ ನೋಡ್ಬೋದು ಕ್ಲಬ್ ಗೆಸ್ಟ್ ಹೌಸ್ ಇದೆ, 4th floor ಹೋಗ್ಬೇಕು. ಸೊ ಇಲ್ಲೇ ನನಗೆ 215 rupees ಸಿಕ್ಕಿದೆ, 215 rupees ರುಪೀಸ್ ಆಯಿತು, 215 rupees. ಮುಂದೆ ಎಲ್ಲ 250 ಇದೆ, 3 ಒಂದು ಡಾರ್ಮೆಟ್ರಿ ಬಂದು 350 ಇದೆ, 320 ಇದೆ. ನೋಡಿ 215 ಅಂದರೆ ನನ್ಗೆ ಸೇವ್ ಆಯಿತು, 250 ಕೂಡ ಅವನಿಗೆ ಸೇವ್ ಆಯಿತು. 35 rupees ಎರಡು ದಿನಕ್ಕೆ 70 rupees ಏನಕ್ಕಾದರೂ ಯೂಸ್ ಆಗುತ್ತೆ. ಇದೆಲ್ಲ ಎಳ್ನೀರು ಇದೆ, ಎಳ್ನೀರು ಇಲ್ಲಿ ತುಂಬಾ ರೇಟ್ ಇದೆ ಸ್ವಲ್ಪ. ನಮ್ಮ ಕಡೆ ಎಲ್ಲ 20-30 ಇದೆ, 40-50 rupees ತನಕ ಮಾಡ್ತಾರೆ ಎಳ್ನೀರು. ಮುಂಬೈ ಸೆಂಟ್ರಲಲ್ಲಿ ರೂಮು ನೋಡಿ, ತುಂಬ ಹತ್ರ ಇದೆ. ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಏನಿದೆ, ರೈಲ್ವೆ ಸ್ಟೇಷನಿಂದ ನೀವು ಬಂದರೆ ಜಸ್ಟ್ ಒಂದು 200 meters ದೂರ ಅಷ್ಟೇ ನಾನು ಉಳ್ಕೊಂಡಿರ್ತಕ್ಕಂಥ ರೂಮು. ಈ ಸರೌಂಡಿಂಗಲ್ಲೇ ನಿಮಗೆ ರೂಮೆಲ್ಲ ಸಿಗತ್ತೆ ಭಾಳಷ್ಟು, ಅಂದರೆ ಡಾರ್ಮೆಟ್ರಿ. ನೀವು ಏನಾದರೂ ರೂಮ್ ಬೇಕಂದರೆ ಬೇರೆ ಕಡೆ ಸಿಗತ್ತೆ. ಆಲ್ಮೋಸ್ಟ್ ಒಬ್ಬರು ಇಬ್ಬರು ಅಥವಾ ಹುಡುಗರೆಲ್ಲ ಏನಾದರೂ ಬಂದರೆ ನೀವು ಟ್ರಿಪ್ಪಿಗೆ, ಅಥವಾ 3-4 or 5 ಬಂದ್ರೂ ಕೂಡ ನಿಮಗೆ ರೂಮ್ ಸಿಗುತ್ತೆ. ರೂಮ್ ಅಂತ ಹೇಳಿದ್ರೆ ಸಪ್ರೇಟ್ ಇವಾಗ ತೋರಿಸೋದ್ನಲ್ಲ ಆ ಥರ. ನಿಮಗೆ ರೂಮ್ ಬೇಕಂದರೆ ರೂಮ್ ತೊಗೋಬೋದು. ಒಂದೆರಡು ದಿನಕ್ಕಾದರೆ ಈ ಡಾರ್ಮೆಟ್ರಿ ಏನಿದೆ ದುಡ್ಡು ಸೇವ್ ಆಗುತ್ತೆ, ಬರೀ 215 rupees ಅಷ್ಟೇ. ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ ನಿಮಗೆ. ಸೊ ಇದು ಮುಂಬೈ ಸೆಂಟ್ರಲ್. ಮತ್ತೆ ನೋಡಿ ಮುಂಬೈ ಸೆಂಟ್ರಲ್, ಇದು ಸೆಂಟ್ರಲಲ್ಲಿ ಪಕ್ಕದಲ್ಲೇ ಇರೋದು. 75 floor ಅಂತ ಹೇಳೋದು, ಇದು ಜಾಸ್ತಿನೇ ಇದೆ ಅನಿಸುತ್ತೆ. ಇಲ್ಲಿ ಸಿಗ್ತಾನೇ ಇಲ್ವಲ್ಲ ಗುರುವೇ, ಇಲ್ಲಿ ನೋಡಿ ಆಕಾಶಕ್ಕೆ ಏಣಿ ಹಾಕ್ತಾರೆ ಅಂದಂಗೆ ಆಕಾಶಕ್ಕೆ ತನಕ ಬಿಲ್ಡಿಂಗ್ ಇರ್ತಾರೆ. ನೋಡಿ ಎಷ್ಟು ಉದ್ದ ಇದೆ, ಮಲ್ಕೊಂಡು ಫೋಟೋ ತೆಗಿಬೇಕು ವಿಡಿಯೋ. ಎಷ್ಟು ಲೆಂತ್ ಇದೆ ಬಿಲ್ಡಿಂಗ್,
ಬನ್ನಿ ಹೊರಗಡೆ ಗ್ರೌಂಡ್ ತೋರಿಸ್ತೀನಿ. ಬಿಸಿಲು ತುಂಬ ಇದೆ, ಇದರ ಅಕ್ಕಪಕ್ಕದಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ 250-350 ರೂಪಾಯಲ್ಲಿ ಸಿಗತ್ತೆ. ಇನ್ನೂ ಒಳ್ಳೆ ಬೆಡ್ ಚೆನ್ನಾಗಿರ್ತಕ್ಕಂಥದ್ದು.